ಜಾತಿ ಹಣ ಮತ್ತು ತೋಳ್ಬಲಗಳಿಂದ ಚುನಾವಣೆಯಲ್ಲಿ ಜಯಶಾಲಿಯಾಗುವುದು ಸಾಧ್ಯವಾಗದು ಎಂಬ ಸಂದೇಶವನ್ನ ಎಲ್ಲಾ ಅರ್ಹ ಮತದಾರರು ಮತದಾನದ ಮೂಲಕ ಉಮೇದುವಾರರಿಗೆ ತಲುಪಿಸಬೇಕು ಎಂದು ವಿಧಾನಸಭಾ ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಳಿದರು. ಅವರಿಂದು ಜಿಲ್ಲಾಡಳಿತ ಜಿಲ್ಲಾ ಚುನಾವಣಾ ಶಾಖೆಯ ನಗರದ ಕುವೆಂಪು ರಂಗಮಂದಿರದಲ್ಲಿ ಚುನಾವಣಾ ಸುಧಾರಣಾ ಕ್ರಮಗಳ ಕುರಿತು ಏರ್ಪಡಿಸಲಾಗಿದ್ದ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ಮತದಾರರು ತಮ್ಮ ಮತ ಮಾರಾಟಕ್ಕಿಲ್ಲ ಎಂಬುದನ್ನು ಖಚಿತವಾಗಿ ದೃಢಪಡಿಸಬೇಕು ಎಂದು ಅವರು ಹೇಳಿದರು. ಯುವ ಮತದಾರರು ಜಾಗೃತರಾಗಿ ದೃಢ ಸಂಕಲ್ಪ ಮಾಡುವುದರ ಜೊತೆಗೆ ಪ್ರಜಾಪ್ರಭುತ್ವದ ಕಾವಲುಗಾರರಾಗಿ ಕಾರ್ಯನಿರ್ವಹಿಸಬೇಕು. ನಿವೃತ್ತರು ಮೌನ ಮುರಿದು ಚುನಾವಣಾ ವ್ಯವಸ್ಥೆಗಳ ಕುರಿತು ಸಕಾಲಿಕವಾಗಿ ಪ್ರತಿಕ್ರಿಯಿಸಬೇಕು. ಸಾರ್ವಜನಿಕ ಹಿತಾಸಕ್ತಿಯ ಪ್ರಕರಣಗಳನ್ನು ದಾಖಲಿಸಲು ಮುಂದಾಗಬೇಕು ಎಂದು ಅವರು, ಇಂತಹ ವಿಷಯಗಳಲ್ಲಿ ರಾಜಕೀಯ ಪಕ್ಷಗಳ ಬಹುದೊಡ್ಡ ಹೊಣೆಗಾರಿಕೆ ಇದ್ದು ಜವಾಬ್ದಾರಿಯುತ ಪ್ರತಿನಿಧಿಗಳು ಆ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರು ಸಭಿಕರೊಂದಿಗೆ ಸಂವಾದ ನಡೆಸಿದರು. ಸಭೆಯಲ್ಲಿ ಮೇಯರ್ ಶಿವಕುಮಾರ್, ಉಪಮೇಯರ್ ಶ್ರೀಮತಿ ಲಕ್ಷ್ಮೀಶಂಕರ್, ಜಿಲ್ಲಾಧಿಕಾರಿ ಡಾ ಆರ್ ಸೆಲ್ವಮಣಿ, ಸಿಒ ಎಂಡಿ ಪ್ರಕಾಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್, ಅಪರ ಜಿಲ್ಲಾಧಿಕಾರಿ ಡಾ ನಾಗೇಂದ್ರ ಎಫ್ ಹೊನ್ನಳ್ಳಿ, ಕುವೆಂಪು ವಿಶ್ವವಿದ್ಯಾಲಯದ ಕುಲಸಚಿವೆ ಶ್ರೀಮತಿ ಅನುರಾಧ ಜಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ದೊರೆಯುವಂತೆ ಮಾಡಲು ಮತ್ತು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನನಗೆ ಇವತ್ತು ಮತ್ತೊಮ್ಮೆ ಶಿವಮೊಗ್ಗ ಜಿಲ್ಲೆಗೆ ನಿಮ್ಮೆಲ್ಲರ ಜೊತೆಗೆ ಭಾಗವಹಿಸೋದಕ್ಕೆ ಅವಕಾಶ ಆಗಿದ್ದಕ್ಕೆ ಬಹಳ ಸಂತೋಷ ಆಗಿದೆ. ನಾನು 1985 ವಿದ್ಯಾರ್ಥಿ ಪರಿಷತ್ತಿನ ಜವಾಬ್ದಾರಿ ಕಾರ್ಯಕರ್ತನಾಗಿ ರಾಜ್ಯದ ಉದ್ದಗಲದಲ್ಲಿ ಪ್ರವಾಸವನ್ನು ಮಾಡೋದಕ್ಕೆ ಪ್ರಾರಂಭಿಸಿದಾಗಿನಿಂದ ಶಿವಮೊಗ್ಗ ನಮ್ಮೆಲ್ಲರಿಗೆ ನಮ್ಮ ರಾಷ್ಟ್ರೀಯ ವಿಚಾರಕ್ಕೆ ಒಂದು ಪ್ರೇರಣೆ ಕೊಡುವಂತಹ ಊರಾಗಿದೆ. ಇಲ್ಲಿರುವಂತಹ ಅನೇಕ ಹಿರಿಯರು ಮಾರ್ಗದರ್ಶಕರು ನಮ್ಮೆಲ್ಲರ ಒಂದು ವ್ಯಕ್ತಿತ್ವದ ಬೆಳವಣಿಗೆಗಳಿಗೆ ಅವರದೇ ಆದಂತಹ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ. ಶಿವಮೊಗ್ಗದ ಊರುಗಳಲ್ಲಿ ಮತ್ತೆ ನಾನು ಇಲ್ಲಿ ಯಾವ್ಯಾವ ಚಟುವಟಿಕೆಯನ್ನೆಲ್ಲ ಮಾಡಿದ್ದೆ, ಇಲ್ಲಿ ಎಲ್ಲ ಹಳೆ ನೆನಪುಗಳು ಆಗ್ತಾ ಇದೆ. ಅದಾದ ನಂತರ 90 ನಂತರ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿ ಬಂದ ನಂತರ ಅದರದ ಅನೇಕ ಜವಾಬ್ದಾರಿಗಳನ್ನು ಇಲ್ಲಿ ನಿರ್ವಹಿಸಿರೋದನ್ನೆಲ್ಲ ನೆನಪು ಮಾಡಿಕೊಳ್ತೇನೆ. ನಮ್ಮ ಶಿವಮೊಗ್ಗದ ಎಲ್ಲ ವಿಶೇಷತೆಗಳನ್ನು ಹತ್ತಿರದಿಂದ ನೋಡಿದ್ದೀನಿ. ಹಾಗಾಗಿ ಅದೆಲ್ಲವೂ ಆ ಸವಿ ನೆನಪೆಲ್ಲ ಮೆಲುಕು ಹಾಕೋಣ ಅಂತ ಅನಿಸುತ್ತೆ. ಅಷ್ಟು ನೆನಪುಗಳು ಇಲ್ಲಿ ಇದ್ದೇ ಇದೆ. ಹಾಗಾಗಿ ಮತ್ತೊಮ್ಮೆ ನಮ್ಮೂರಿಗೆ ಶಿವಮೊಗ್ಗಕ್ಕೆ ನನಗೆ ಬಂದಿರೋದಕ್ಕೆ ಬಹಳ ಸಂತೋಷ ಆಗಿದೆ. ಮತ್ತು ಶಿವಮೊಗ್ಗದವರು ನಾವು ಬಹಳ ದೂರದವರು ಏನಲ್ಲ, ಅಕ್ಕಪಕ್ಕದವರು. ನಿಮ್ಮ ಸಾಗರ ಸ್ವರ್ಗದಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯವರು, ಶಿರಸಿ ಸಿದ್ದಾಪುರದವರು ಎಷ್ಟು ಜನ ಆ ಕಡೆ ಈ ಕಡೆಗೆ
ನೆಂಟರು ಇಷ್ಟರು ಗುರುತ ಪರಿಚಯ ಸಂಬಂಧಿಕರೆಲ್ಲ ಇದ್ದಾರೆ ಅನ್ನೋದು ನಮಗೆ ನಿಮಗೆಲ್ಲ ಗೊತ್ತೇ ಇದೆ. ಅದಷ್ಟೇ ಅಲ್ಲ, ಎಲ್ಲ ಕಡೆ ಇದ್ದೇ ಇದ್ದಾರೆ. ಆದರೂ ಆ ಜೊತೆಗೆ ನಾವೆಲ್ಲ ನೆನಪುಗಳನ್ನು ಮಾಡಿಕೊಳ್ತಾ ಶಿವಮೊಗ್ಗಕ್ಕೆ ದೊಡ್ಡ